ಆಟೋಗ್ರಾಫ್ ಇದು ಆಟೋ ಚಾಲಕರ ಬದುಕು ಬವಣೆಯ ಕಥೆ. ಸಮಸ್ತ ಆಟೋ ಅಣ್ಣಂದಿರಿಗೆ ನನ್ನ ನಮಸ್ಕಾರಗಳು. ರಸ್ತೆಯ ಯಾವುದೇ ತುದಿಲಿ ನಿಂತು ಆಟೋ ಅಂದ್ರೆ ಸಾಕು, ಎಲ್ಲಿಂದಾದ್ರೂ ಮೂರು ಚಕ್ರದ ಗಾಡಿಯೊಂದು ಬಂದು ನಮ್ಮುಂದೆ ನಿಲ್ಲುತ್ತೆ. ಎಲ್ಲೇ ನಿಂತು ಕೈ ಅಡ್ಡ ಹಾಕಿದ್ರೆ ಸಾಕು, ಎಲ್ಲಿಗೆ ಅನ್ನೋ ಪ್ರಶ್ನೆ ಕೇಳ್ತಾ ಆಟೋ ಚಾಲಕರೊಬ್ರು ನಮ್ಮೆದುರು ಆಟೋ ನಿಲ್ಲಿಸ್ತಾರೆ. ನಮ್ಮ ಬೇಕು ಬೇಡಗಳ ನಡುವೆಯೇ ನಮ್ಮ ಸಮಾಜದ ಒಂದು ಭಾಗವೇ ಆಗಿ ಹೋಗಿದ್ದಾರೆ ಈ ಆಟೋ ಚಾಲಕರು. ಮಯೂರ ವಾಹಿನಿಯಲ್ಲಿ ಈಗ ವಾರಕ್ಕೊಬ್ರು ಅಪರೂಪದ ಆಟೋ ಚಾಲಕರು ತಮ್ಮ ಕತೆ ಹೇಳ್ಕೊಂಡು ನಿಮ್ಮುಂದೆ ಬರ್ತಾರೆ. ಅದೇ ಆಟೋಗ್ರಾಫ್. ನಗರಗಳಿರ್ಲಿ ಹಳ್ಳಿಗಾಡೆ ಇರ್ಲಿ, ಅಲ್ಲೊಂದಿಷ್ಟು ಆಟೋಗಳು ಇದ್ದೇ ಇರ್ತಾವೆ. ಯಾರೇ ಬಂದು ಕೂತ್ರು ಮೀಟರ್ ಜಾರಿಸಿ ಸರ್ರಂತ ಹೊರಟೇ ಬಿಡ್ತಾರೆ. ಹೊತ್ತಲ್ಲದ ಹೊತ್ತಿಗೆ ಕರ್ದಲ್ಲಿ ಬರೋ ಬಂಧುಗಳು ಈ ಆಟೋ ಚಾಲಕರು. ಆಟೋದವರು ಅಂದ್ರೆ ಕರ್ದಲ್ಲಿಗೆ ಬರೋದಿಲ್ಲ, ಬಂದ್ರೂ ಡಬಲ್ ಮೀಟರ್ ಕೇಳ್ತಾರೆ ಅನ್ನೋ ಆರೋಪಗಳ ನಡುವೆಯೇ ಹೆರಿಗೆಗೆ ಉಚಿತ ಅಂತ ಬೋರ್ಡ್ ಹಾಕೊಂಡು ಜನರಿಗೆ ಸಹಾಯ ಮಾಡುವಂತಹವರು ಇದ್ದಾರೆ. ಇಂಥವರ ನಡುವಿನಿಂದ ಒಂದಷ್ಟು ಜನ ನಿಮ್ಮುಂದೆ ಬರ್ತಾರೆ ಈ ಆಟೋಗ್ರಾಫ್ ಕಾರ್ಯಕ್ರಮದಲ್ಲಿ. ಇವತ್ತಿನ ಆಟೋಗ್ರಾಫ್ಗೆ ಯಾರು ಸಹಿ ಹಾಕಿದ್ದಾರೆ ನೋಡೋಣ ಬನ್ನಿ. ಬೆಂಗಳೂರು ನಗರದಲ್ಲಿ ಈಗ ಮೆಟ್ರೋ ಟ್ರೈನ್ ಬಂದಿದೆ, ಊಬರ್ ಓಲಾಗಳಂತ ಟ್ಯಾಕ್ಸಿ ಸರ್ವಿಸ್ ಬಂದಿದೆ. ಆದರೆ ಇವೆಲ್ಲದರ ನಡುವೆಯೂ ತಮ್ಮ ಅಗತ್ಯ ಯಾವತ್ತಿಗೂ ಇದೆ ಅಂತ ಪ್ರೂವ್ ಮಾಡ್ತಿರೋರು ಆಟೋ ಚಾಲಕರು. ಅಂಥವರಲ್ಲಿ ಒಬ್ಬರು ನಮ್ಮ ಇವತ್ತಿನ ಸಂಚಿಕೆಯ ಅತಿಥಿಗಳಾಗಿದ್ದಾರೆ. ಇವತ್ತು ನಾನು ನಿಮಗೆ ಪರಿಚಯಿಸ್ತಾ ಇರುವಂತಹ ವ್ಯಕ್ತಿ ಮಾನವೀಯ ಮೌಲ್ಯಗಳನ್ನು ಮೆರೆದಂತಹ ಪ್ರಾಮಾಣಿಕ, ಹೃದಯವಂತ, ಕಲಾವಿದ, ಜೊತೆಗೆ ಶಂಕರ್ನಾಗ್ ಅಭಿಮಾನಿ. ಅವರೇ ಆಟೋ ರಾಮಣ್ಣ. ನಾವು ಕಂಡಂಗೆ ಎಲ್ಲನೂ ಕೂಡ ಯಾವುದು ಗುಣ ಭಾವನಿಕೆ ಮಾತು ಕತೆ ಆಡೋದು ಅದೆಲ್ಲ ಏವನ್. ನಾವು ಸಿಕ್ಕಿದ್ರೆ ನಮ್ಮನ್ನು ಮಾಡೋದು ಹೋಗೋದಿಲ್ಲ ಮುಂದಕ್ಕೆ ಯಜೇಕಲ್ಲ. ಶಂಕರ್ನಾಗ್ ಅವರ ಆಟೋ ರಾಜ ಚಿತ್ರದಿಂದ ಪ್ರೇರಿತನಾಗಿ ಮಾಡ್ತಾ ಇದ್ದ ಮಗ್ಗದ ಕೆಲಸ ಬಿಟ್ಟು ಆಟೋ ಓಡಿಸೋ ವೃತ್ತಿಯನ್ನು ಹಿಡಿತಾರೆ ಈ ರಾಮಣ್ಣ. ಶಂಕರ್ನಾಗ್ ಯಾವತ್ತಿಗೂ ಈ ಆಟೋದವ್ರಿಗೆ ನೀಡಿರೋ ಸ್ಫೂರ್ತಿಯಂತೂ ಅಷ್ಟಿಷ್ಟಲ್ಲ, ಹಾಗೆ ಇವರು ತೋರೋ ಅಭಿಮಾನವೂ ಕಮ್ಮಿ ಏನಲ್ಲ ನೋಡಿ. ಇದು ರಾಮಣ್ಣನವರ ಮುಂದಾಳತ್ವದಲ್ಲಿ ನಿರ್ಮಿಸಿರುವ ಶಂಕರ್ನಾಗ್ ಅವರ ಕರ್ನಾಟಕದ ಮೊದಲ ಕಂಚಿನ ಪ್ರತಿಮೆ. ನಮ್ಮದು ಬೆವರಿನ ಬಂಡಿ ಎಂದು ನಿಲ್ಲುವುದಿಲ್ಲ, ನಿಮಗೆ ಸೇವೆಯ ಮಾಡು. ಬನ್ನಿ ವೀಕ್ಷಕರೇ, ಈ ಮುಗ್ಧ ರಾಮಣ್ಣನ ಆಟೋ ವೃತ್ತಿಯಲ್ಲಿ ನಡೆದ ಕೆಲವೊಂದು ಕಹಿ ಸಿಹಿ ಘಟನೆಗಳನ್ನ, ಮಾಡಿದ ಉಪಕಾರಗಳನ್ನ ಕೇಳೋಣ. ನಮಸ್ತೆ ಸರ್. ಸರ್, ನಾನೊಂದು 15 ವರ್ಷದಿಂದ ಓಡಿಸ್ತಾ ಇದ್ದೇನೆ ಈ ಆಟ ಓಡಿಸೋಕ್ಕೆ. ಶಂಕರ್ನಾಗ್ ಅವರು ಆಟೋ ರಾಜ ಚಿತ್ರ ನೋಡಿ ಅವರು ನಮ್ಮ ಹತ್ರ ಅವ್ರ ಚಿತ್ರಗಳಲ್ಲೆಲ್ಲ ಮಾಡಿದ್ವಿ, ಅವ್ರ ಆದರ್ಶ ತೊಗೊಂಡು ಆಟೋ ಕಲಿಯೋಕ್ಕೆ ಟ್ರೈ ಮಾಡಿ ಆಟೋ ರಾಜ ಆದ ಸರ್. ಸರ್, ಇದು ನಮ್ಮ ಓನರ್ ದೇವರಾಜದು, ಬಟ್ ನಾನು ಒಂದು 15 ವರ್ಷದಿಂದ ಓಡಿಸ್ತಾ ಇದ್ದೀನಿ ಸರ್. ಇಲ್ಲ ಸರ್, ನಾವು ಓನರ್ದು, ಬಟ್ ನನಗೆ ಅದೃಷ್ಟ ಆಟ ಅಂತ ಹೇಳ್ಬಿಟ್ಟು ನಾನು ಓಡಿಸ್ತಾ ಇದ್ದೀನಿ ಸರ್. ಹೌದು, ಹೌದು, ಹೌದು. ಹೌದು ಸರ್. ಬೇಜಾರಾಗ್ಲಿಲ್ಲ ಸರ್? ಹೊಸ ಹೊಸ ಗಾಡಿಗಳೆಲ್ಲ ಬೇಜಾರಾಗ್ತಾ ಇಲ್ಲ ಸರ್? ವರ್ಲ್ಡ್ ಈಸ್ ಗೋಲ್ಡ್ ಅನ್ನೋ ಮಾತು ಇದು ಅದೃಷ್ಟದ ಆಟ, ಆದ್ರಿಂದ ಇದನ್ನೇ ಓಡಿಸ್ತಾ ಇದ್ದೀನಿ ಸರ್. ಹೌದು, ಹೌದು, ಹೌದು. ಇಲ್ಲ ಸರ್, ಖಂಡಿತವಲ್ಲ. ಹೊಸ ಆಟ ತಗೊಂಡ್ರೆ ನನಗೆ ಬೇಜಾರಾಗುತ್ತೆ, ಈ ಆಟ ಓಡಿಸಿ ನನಗೆ ಬೇಜಾರಾಗಲ್ಲ.
ಪಾಪ ರಾಮಣ್ಣ ಶಂಕರ್ ನಾಗ್ ಗೊತ್ತಿದ್ರೆ ಇಷ್ಟೊತ್ತಿಗೆ ಸಿನಿಮಾದಲ್ಲಿ ಸಹ ಕಲಾವಿದನಾಗಿರ್ತಿದ್ನೋ ಏನೋ. ಆದ್ರೆ ಶಂಕರ್ ನಾಗ್ ನಮ್ಮ ರಾಮಣ್ಣನಂತಹ ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಸದಾ ಜೀವಂತವಾಗಿರ್ತಾರೆ ಅನ್ನೋದು ಸತ್ಯ. ಸರ್, ನಮ್ಗೆ ತುಂಬ ಖುಷಿ ಆಗುತ್ತೆ, ಒಳ್ಳೆ ಸರ್ವಿಸ್ ಮಾಡ್ತೀವಿ. ಪ್ಯಾಸೆಂಜರ್ ಬಂದ್ರೆ ನಾವು ಅವ್ರ ಅಣ್ಣ ತಮ್ಮ ಥರ ಆಗ್ತೀವಿ. ಹೌದು ಸರ್, ಅವರು ಎಸ್ ಪಿ ಸಾಂಗ್ಲೆನಲ್ಲಿ ಒಂದು ಚಿತ್ರದಲ್ಲಿ ಅವಕಾಶ ಮಾಡಿಕೊಟ್ರು. ಅದಾದಮೇಲೆ ಸುರಂಗ ಮಾರ್ಗದಲ್ಲಿ ಅವಕಾಶ ಕೊಡ್ತೀನಿ ಅಂದ್ರೆ ಅದಾಗಿ ಕೆಲವೇ ದಿನಕ್ಕೆ ತೀರ್ಕೊಂಬಿಟ್ರು. ನಾನು ಮಗ್ಗ ಬಿಟ್ಕೊಂಡು ಫಿಲಮಲ್ಲಿ ಜೂನಿಯರ್ ಆಗಿ ಮಾಡ್ತಾಯಿದ್ದೆ. ಬಟ್ ಆ ಮಾಡಬೇಕಾದ್ರೆ ಒಂದ್ಸತಿ ಮಗ್ಗದ ಕೆಲಸ ತುಂಬ ಕಷ್ಟ ಆಯಿತು. ಕಷ್ಟ ಆದಾಗ ಆಟೋ ರಾಜ ಚಿತ್ರ ಹಾಕಿದ್ರು, ನಮ್ಮ ಹೆಂಗಸ್ರು ಹೇಳಿದ್ರು, ಏನು ಮಗ್ಗ ಅದಿಲ್ಲ ಇದಿಲ್ಲ ಅಂತ ಬರ್ತಿರಲ್ಲ, ಜೀವನ ಹೆಂಗೆ ಅಂದರು. ಆವಾಗ ಆಟೋ ರಾಜ ಚಿತ್ರ ಹಾಕಿದಾಗ ನಾನು ಮತ್ತೆ ಶಂಕರ್ನಾಗ ಆದರ್ಶ ತೊಗೊಂಡು ಆಟೋ ರಾಜ ಚಿತ್ರ ನೋಡಿ ನಾನು ಆಟೋ ರಾಮಣ್ಣ ಆದೆ. ಹಾಂ, ಅವರು ಆಟೋ ರಾಜ. ಹೌದು ಸರ್, ಸ್ಫೂರ್ತಿ, ಆಮೇಲೆ ನಮ್ಮೆಲ್ಲರಿಗೂ ಒಂದು ಕೀರ್ತಿ. ಹೌದು, ಆಟೋ ರಾಜ ಅಂದರೆ ಶಂಕರ್ನಾಗ ಅವರು ಅಂತ ನಾವು ಹೇಳ್ತೀವಿ ಸರ್. ಓಕೆ ಸರ್. ಕಮಲಾನಗರದಿಂದ ಒಬ್ಬ ರೌಡಿ ಒಂದು ಗಂಟೆನಲ್ಲಿ ಲಾಂಗು ಮಚ್ಚಿಡ್ಕೊಂಡು ಎಲ್ಲೋ ಡೀಲಿಗೆ ಹೋಗ್ತಾಯಿದ್ರು. ಆಮೇಲೆ ನನ್ನ ಆಟೋದಲ್ಲಿ ಬಂದರು, ಅಲ್ಲೆಲ್ಲೋ ಒಂದು ಜಾಗದಲ್ಲಿ ಇಳಿದ್ರು. ಇಳಿದ್ಬಿಟ್ಟು ಕಾಸು ಕೊಡಲ್ಲ ಅಂದರು. ಇನ್ನೊಬ್ಬರು ಬಂದು ರಾತ್ರಿ ಹೊತ್ತಿನಲ್ಲಿ ಸುಮಾರು ಒಂದು 12:30 ಕತ್ರಗುಪ್ಪೆನಲ್ಲಿ ಯಾರೋ ಒಂದು ಹುಡುಗಿ ಲವರ್ಸ್ ಏನೋ ನಮ್ಮ ಫಿಲಮ್ನಲ್ಲಿ ನೋಡ್ತಾ ಇಂಟರ್ವ್ಯೂಲಿಗೆ ಎದ್ದು ಹೋಗ್ಬಿಟ್ರಂತೆ. ಆ ಅಮ್ಮನಿಗೆ 12 ಆದರೂ ಯಾರೂ ಡ್ರಾಪ್ ಮಾಡಿಲ್ಲ. ನಾನು ಒಂದ್ಸತಿ ಹಂಗೆ ಕತ್ರಗುಪ್ಪೆ ಕುಮಾರಸ್ವಾಮಿ ಲೇಔಟಿಂದ ಕತ್ರಗುಪ್ಪೆಗೆ ಬರ್ತಾ ಇದ್ದೆ. ಆ ಅಮ್ಮ ಕೇಳ್ತು, ಸರ್ ಈ ಥರ ನಮಗೆ ನಮ್ಮ ಲವರ್ಸ್ ಒಬ್ಬರು ಕೈ ಕೊಟ್ಟಿದ್ದಾರೆ, ಏನಾದರೂ ಮಾಡಿ ನಮಗೆ ಹತ್ತಿ ಬೇಲಿಗೆ ಬಿಟ್ಬಿಡ್ಬೇಕು, 1.5 ಕೊಡ್ತೀನಿ ಅಂತ. ಏನಮ್ಮ ತಮಾಷೆ ಮಾಡ್ತಾ ಇದ್ದೆ, ನನಗೆ ನಿದ್ದೆ ಬೇರೆ ಬರ್ತಾ ಇದೆ ಅಂತ. ಇಲ್ಲ ಸರ್ ಏನಾದರೂ ಮಾಡಿ ನಿಮ್ಮ ತಂಗಿ ಅಂತ ತಿಳ್ಕೊಂಡು ಬಿಟ್ಬಿಡಿ ಅಂತೇಳ್ಬಿಟ್ಟು ಅವ್ರು ಇಲಾಜ್ ನಗರದಲ್ಲಿ ಗ್ಯಾಸ್ ಹಾಕ್ಸ್ಕೊಂಡೋಗಿ ಕರೆಕ್ಟಾಗಿ ನಾನು ಅಲ್ಲಿ ಬಿಟ್ಬಿಟ್ಟು ಬರೋಕ್ಕೆ ಸುಮಾರು 1.5 ಆಯ್ತು ಸರ್. ಆವಾಗ ಆಮನಿಗೆ ಬುದ್ಧಿ ಹೇಳಿದೆ, ಕಾಸನ್ನು ನಾನು ಹೇಳಿದೆ, ಬೇಡಮ್ಮ 1.5 ಬೇಡ, ಇದು ಒಂದು ನನ್ನ ಸೇವೆ, ಯಾಕಂದ್ರೆ ನಾನು ಎಲ್ಲರ ಹತ್ರ ಇಸ್ಕೊಳಕ್ಕೆ ಹೋಗಲ್ಲ, ಅದರಲ್ಲಿ ನಾನು ಕೆಲವೊಂದು ಡ್ರಾಪ್ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಇದೆ, ಅದಕ್ಕೆ ನಿನಗೆ ಮಾಡಬೇಕನ್ನಿಸ್ತು ಮಾಡಿದ್ದೀನಿ. ನೀವು ನಿಮ್ಮ ಆಟೋದಲ್ಲಿ ಯಾರಾದರೂ ಏನಾದರೂ ವಸ್ತುಗಳನ್ನ ಬಿಟ್ಬಿಟ್ಟೋಗಿದ್ರೆ ನೀವು ವಾಪಸ್ ತಲುಪಿಸಿದ್ದೀರಾ? ಸರ್, ಸುಮಾರು ತಲುಪಿಸಿದ್ದೀನಿ, ಅದೆಲ್ಲ ಪೇಪರು ಟಿ ವಿನಲ್ಲೆಲ್ಲ ಮಾಧ್ಯಮದಲ್ಲೆಲ್ಲ ಬಂದಿದೆ. ಸುಮಾರು 1.2 ಲಕ್ಷ ಹಣ ಬಿಟ್ಟು ಹೋದಾಗ ಅದನ್ನು ಹಿಂದಿರುಗಿಸಿದ್ದೀನಿ. 12 ಲಕ್ಷ ಒಡವೆ ಬಿಟ್ಟು ಹೋದಾಗ ಹಿಂದಿರುಗಿಸಿದ್ದೀನಿ. ಸುಮಾರು ಮೊಬೈಲ್ಗಳಂತೂ ಒಂದು 29 ಮೊಬೈಲ್ವರೆಗೆ ಸಿಕ್ಕಿದೆ. ಮುಂಚೆ ನನ್ನ ಗಾಡಿನಲ್ಲಿ ಎಲ್ಲ ಡಿಫ್ರೆಂಟಾಗಿ ಸ್ಟೆಂಟ್ ಮಾಡೋದೆಲ್ಲ ಹಾಕಿದ್ದೆ. ಎಲ್ಲಾದರೂ ಯಾರಾದರೂ ಒಬ್ಬ ನಿರ್ಮಾಪಕರು ನಿರ್ದೇಶಕರು ಒಂದು ಅವಕಾಶ ಕೊಡ್ತಾರೇನೋ ಅಂತ ಕಾಯ್ತಾ ಇದ್ದೆ. ಎಲ್ಲ ಹಾಕಿದ್ದೆ, ಅದನ್ನು ನೋಡ್ಕೊಂಡು ಮೈ ಮರ್ತೋಗೋರನ್ನೆಲ್ಲ ಹಿಂದಿರುಗಿಸ್ಕೊಟ್ಟೆ. ಬಟ್ ನನಗೆ ಅವಕಾಶಗಳು ಏನು ಸಿಕ್ಕಲಿಲ್ಲ, ಬಟ್ ಈ ಜನದ ಸೇವೆ ಮಾಡ್ತಿದ್ನಲ್ಲ ಅದೇ ನನಗೆ ತೃಪ್ತಿ ಆಗೋದು. ಅವಕಾಶ ಸಿಕ್ಕಷ್ಟೇ ತೃಪ್ತಿ ಆಗೋದು. ವೀಕ್ಷಕರೇ, ನಾವು ನಮಗೆ ವಾರಕ್ಕೆ ಎಷ್ಟು ದಿನ ರಜೆ ಸಿಗಬಹುದು ಅಂತ ಯೋಚಿಸ್ತೀವಿ. ಎಷ್ಟು ಕೆಲಸ ಮಾಡಿದ್ದೀವಿ ಅನ್ನೋದಕ್ಕಿಂತ ಮೊದಲು ಸುಸ್ತಾಯಿತು ಅಂತ ಕೂರ್ತೀವಿ. ಆರೋಗ್ಯ ಕೆಡೋಕ್ಕಿಂತ ಮೊದಲೇ ಹುಷಾರಿಲ್ಲ ಅಂತ ಮಲಗ್ಬಿಡ್ತೀವಿ. ಕೆಲಸ ಅಂದರೆ ಪನಿಷ್ಮೆಂಟ್ ಅಂದ್ಕೊಂಡಿರೋ ಜನಗಳ ಮಧ್ಯೆ ಈ ಆಟೋ ರಾಮಣ್ಣ ಹೇಗೆ ಭಿನ್ನವಾಗಿ ನಿಲ್ತಾರೆ ಗೊತ್ತಾ? ಆಟೋದವರು ಕೂಡ ಏನಾದರೂ ಸಾಧನೆ ಮಾಡಬೇಕು ಅಂದ್ಕೊಂಡ್ರೆ ಏನೆಲ್ಲ ಸಾಧಿಸ್ಬೋದು ಅಂತ ನಮ್ಮ ರಾಮಣ್ಣವ್ರನ್ನ ನೋಡಿ ಕಲಿಬೇಕು. ಆಟೋದವರು ಸಾಮಾನ್ಯವಾಗಿ ತಮ್ಮ ಆಟೋ ಹಿಂದೆ ಏನೇನೋ ಬರೆಸಿರ್ತಾರೆ. ಯಾಕ್ರಿ ಅಂದರೆ ರಾಮಣ್ಣ ಹೇಳೋದೇನು ಗೊತ್ತಾ, ಆಟೋದವ್ರಿಗೆ ಆಟೋದವ್ರು ಹೇಗೆ ಬದುಕಬೇಕು ಅಂತ ಹೇಳ್ತಾರೆ ಕೇಳಿ. ಸರ್, ಅವರು ಕೆಲವರು ಸ್ಟೈಲಿಗೆ ಬರೆದಿರ್ತಾರೆ, ಕೆಲವರು ಅವ್ರು ನೊಂದು ಬೆಂದು ಬರೆದಿರ್ತಾರೆ. ಸ್ಟೈಲಿಗೆ ಬರೆದಿರೋದನ್ನು ನಾನು ಅದು ನನಗೆ ತಪ್ಪನಿಸಿದ್ರೆ ಹೇಳ್ತೀನಿ ಸರ್. ಯಾಕಂದರೆ ಯಾಕಪ್ಪ ಹಿಂಗೆ ಬರ್ಕೊಂಡಿದ್ಯಾ ನೋಡಿದವ್ರು ಏನಾದರೂ ಅದು ಬೇರೆಯವ್ರಿಗೆ ಪರಿಣಾಮ ಬೀರುತ್ತೆ. ತುಂಬ ಜನ ನೊಂದಿರ್ತಾರೆ ಸರ್. ಫಸ್ಟ್ ನನಗೆ ದೇವರಂದರೆ ಶಂಕರ್ನಾಗ್, ಎರಡನೇದು ಆಟೋ, ಮೂರನೇದು ನಾನು ಬೇರೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಫಸ್ಟು ನಮಗೆ ಶಂಕರ್ನಾಗು, ಆಟೋ ರಾಜ ಚಿತ್ರ ನೋಡಿ ನಾನು ಬದಲಾದ್ನೋ, ಆವಾಗಿಂದ ಈ ಆಟೋ ನನಗೆ ತುಂಬ ಲೈಫ್ ಕೊಟ್ಟಿದೆ ಸರ್.
ಒಂದು ಆಟೋ ಓಡಿಸ್ಕೊಂಡು ಒಬ್ಬ ವ್ಯಕ್ತಿ ಕೋಟ್ಯಾಧಿಪತಿ ಆಗ್ಬೋದು? ಸರ್, ಖಂಡಿತವಾಗ್ಲು ಕೋಟ್ಯಾಧಿಪತಿ ಅಂತ ಆಗಲ್ಲ, ಜೀವನ ಮಾಡ್ಕೊಂಡು ಜಾಲಿ ಆಗಿರ್ಬೋದು. ಒಂದು ಕೋಟಿ ಒಬ್ಬ ಆಟೋ ಡ್ರೈವರ್ ಆಗಿ ಒಂದು ಕೋಟಿ ಸಂಪಾದನೆ ಮಾಡಬೇಕು ಅಂತಂದ್ರೆ ದುಡ್ದು ಆಟೋದಲ್ಲಿ ದುಡ್ದು ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ. ಈಗ ನೋಡಿ, ನಾನು ಆಟೋ ರಾಮಣ್ಣ ಚಿತ್ರ ತೆಗಿತಾ ಇದ್ದೀನಿ, ಆಕಸ್ಮಿಕ ಇದೇನಾದ್ರು ಪಾಸ್ ಆದರೆ ಕೋಟಿಗಟ್ಟಲೆ ಆಗ್ಬೋದು ಸರ್. ಈ ಥರ ಆಗ್ಬೋದು. ಆಗಲ್ಲ, ಬೇರೆ ಏನಾದರೂ. ಈಗ ಎರಡು ಪುಸ್ತಕ ಬರೆದಿದ್ದೀನಿ, ಗೌರ್ಮೆಂಟ್ ಗುರುತಿಸಿ ತೊಗೊಂಡ್ರು. ಈ ಥರ ಸಾಧನೆ ಒಳಗೆ ನಮ್ಗೇನಾದರೂ ಲಕ್ಕಿದ್ದೆ ಏನಾದರೂ ಒಂದು, ಆ ಲಕ್ಕಿಗೆ ಒಂದು ಧೈರ್ಯ ಬೇಕು ಸರ್. ಈಗ ಆಟೋ ರಾಮಣ್ಣ ಊರಲ್ಲಿ ಜಮೀನ್ ಗಿಮೀನ್ ಏನೋ ಸ್ವಲ್ಪ ಮಾರಿಬಿಟ್ಟು ತೆಗಿತಾ ಇದ್ದೀನಿ, ಬಟ್ ಇದು ಚೆನ್ನಾಗಾದರೆ ಏ ಕೋಟಿ ಕೋಟಿ ಬರ್ಬೋದು. ಆವಾಗ ಆಟೋ ರಾಮಣ್ಣ ಕೋಟ್ಯಾಧೀಶ್ವರ ಅಂತ ಅನ್ನೋದಕ್ಕಿಂತ ನನ್ನ ಆಡು ವರ್ಕ್ ಎಷ್ಟು, 35 ವರ್ಷ ವರ್ಕ್ ಇದೆ ಸರ್ ನಂದು. 35 ವರ್ಷ ನಾನು ಫುಟ್ಪಾತ್ನಲ್ಲಿ ಮಲಗಿ ಹೋಟ್ಲಲ್ಲಿ ಸಪ್ಲೈ ಕೆಲಸ ಮಾಡಿಕೊಂಡು 15 ವರ್ಷ ಮಗ್ಗ ಬಿಟ್ಕೊಂಡು 15 ವರ್ಷ ಆಟ ಓಡಿಸ್ಕೊಂಡು 35 ವರ್ಷ ವರ್ಕ್ ಮಾಡಿದ್ದೀನಿ. ರೇಷ್ಮೆ ಸೀರೆ ನೇಯೋದು. ಈ ಥರ ನಾನು ನನ್ನ ಜೀವನದಲ್ಲಿ 35 ವರ್ಷದಲ್ಲಿ ಮದುವೆಗೆ 3 ರಜೆ ಹಾಕಿರೋದು ಸರ್. ನಾನು ಆಡ್ ವರ್ಕರು, ರಾತ್ರಿ 1 ಗಂಟೆವರೆಗೆ ಓಡಿಸ್ತೀನಿ. ಹಿಂದ್ಗಡೆ ಗರ್ಭಿಣಿಯರಿಗೆ ಉಚಿತ, ಇವರಿಗೆ ಉಚಿತ, ಹೆರಿಗೆಗೆ ಉಚಿತ, ಗರ್ಭಿಣಿಯರಿಗೆ ಉಚಿತ ಅಂತ ನೀವು ಬೋರ್ಡ್ ಹಾಕೋತೀರಾ? ನಿಜವಾಗ್ಲೂ ಸೇವೆ ಮಾಡ್ತೀರಾ ಬೋರ್ಡ್ ಹಾಕಿದ್ಮೇಲೆ? ಇಲ್ಲ ಸರ್, ಹಾಕ್ಕೊಂಡವರು ಖಂಡಿತವಾಗ್ಲು ಮಾಡೇ ಮಾಡ್ತಾರೆ, ಯಾಕಂದರೆ ಅವರು ಆತ್ಮಸಾಕ್ಷಿ ಅನ್ನೋದು ಇರುತ್ತೆ. ಅವರೇ ಕೇಳ್ಬಿಡ್ತಾರೆ, ಏನಪ್ಪ ಖಂಡಿತವಲ್ಲ ನಾನು ತುಂಬ ಮಾಡಿದ್ದೀನಿ. ಬೋರ್ಡು ಇಲ್ಲ, ಅದಕ್ಕಿನ್ನ ಮುಂಚೆ ಎಲ್ಲ ಥರ ಬೋರ್ಡ್ ಇತ್ತು ಸರ್. ಈ ಫಿಲಮ್ ಶೂಟಿಂಗಾಗಿ ನಾನು ತೆಗೆದಿದ್ದೀನಿ. ದಿನಕ್ಕೆ ಒಂದು 3 ಆದರೂ ಒಂದು ಒಳ್ಳೆ ಕೆಲಸ ಮಾಡ್ಬೇಕನ್ನೋದು ನನ್ನ ಉದ್ದೇಶ. 3, ಒಂದು ಆಸ್ಪತ್ರೆದಾಗ್ಬೋದು, ಊಟ ಕೊಡಿಸೋದಾಗ್ಬೋದು, ಪ್ರಾಣಿ ಪಕ್ಷಿಗಳು ತಿಂಡಿ ಆಗ್ಬೋದು. ಸರ್, ನಾನು ರಾತ್ರಿ 1 ಗಂಟೆವರೆಗೆ ಮಾಡ್ತೀವಿ ಸರ್, ಅದು ಆಡ್ ವರ್ಕ್ ಮಾಡ್ತೀವಿ. ಭಗವಂತ ಕೊಟ್ಟಂಗೆ ಸರ್, ಅದು ಇಷ್ಟೇ ಅಂತ ನಾವು ಟಾರ್ಗೆಟ್ ಹಾಕೋಕ್ಕಲ್ಲ ಸರ್. ಅಂದರೆ ಒಂದು 600 ರೂಪಾಯಿ ದುಡಿತೀನಿ ಸರ್, ಬಟ್ ಒಂದು 1,000 ದುಡಿತೀನಿ. 300 ರೂಪಾಯಿ ಗ್ಯಾಸ್ ಹೋದರೆ ಒಂದು 700 ರೂಪಾಯಿ ಉಳಿತೆ, ಅದರಲ್ಲಿ ಒಂದು 150-200 ರೂಪಾಯಿ ಬಡವರಿಗೆ ಹೆಲ್ಪ್ ಮಾಡ್ತೀನಿ, ಇನ್ನು 500 ರೂಪಾಯಿ ಮನೆಗೆ ತಲುಪಿಸ್ತೀನಿ ಸರ್. ಆಟೋದವರಿಗೆ ಆಟೋ ರಾಜ ಶಂಕರ್ನಾಗ ಅವ್ರು ತೆಗೆದು ಒಂದು ಒಳ್ಳೆ ಹೆಸರು ತಂದು ಕೊಟ್ಟವ್ರೆ. ನಾವು ಅವ್ರ ಆದರ್ಶದಲ್ಲಿ ನಡೀತೀವಿ, ಸಾಧ್ಯವಾದಷ್ಟು ಒಂದು ಒಳ್ಳೆ ಕೆಲಸ ಮಾಡೋಣ. ಪೊಲೀಸ್ನವರಿಂದ ನಿಮ್ಗೇನು ಅನುಕೂಲ ಆಗಿದೆ, ಟ್ರಾಫಿಕ್ಕಿಂದ ಏನು ಅನಾನುಕೂಲ ಆಗಿದೆ? ಸರ್, ಪೊಲೀಸ್ನವರು ಅಂದರೆ ಅವರು ಒಳ್ಳೆತನ ನೋಡಿ ಸುಮ್ಮನೆ ಆಯ್ತಾರೆ. ಕೆಲವ್ರು ಗೊತ್ತಿಲ್ಲದೇ ಬಂದ್ಬಿಡಿ ಏಯ್ ಏನಲ್ಲಿ ಅಂತ ಯೋಕೋಚನೆಯಲ್ಲಿ ಮಾತಾಡ್ಬಿಡ್ತಾರೆ, ಬಟ್ ನಮ್ಮ ಸಾಧನೆ ಎಲ್ಲ ತೋರಿಸಿದಾಗ ಒಳ್ಳೆತನವಾಗಿ ಮಾತಾಡ್ತಾರೆ. ಪೊಲೀಸ್ನವ್ರಿಗೆ ಸಾಧನೆ ತೋರಿಸಿದ್ರೆ ಮಾತ್ರ ಒಳ್ಳೆದು ಒಳ್ಳೆತನ. ಹಾಂ, ಅವರು ಎಲ್ಲ ನೋಡಪ್ಪ ಎಲ್ಲ ಕಳ್ತಾನೆ, ಅವ್ರಿಗೆ ಕೇಳಿ ಕೇಳಿ ನಮ್ಗೆ ಬೇಜಾರಾಗುತ್ತೆ, ಅದಕ್ಕೆ ನಾನು ಮರ್ಯಾದೆ ಕೊಡದೆ ಮಾತಾಡಿದೆ. ಕ್ಷಮಿಸ್ಬಿಡು ಆಯಿತು ಅಂತೇಳ್ಬಿಟ್ಟು ನಮ್ಗೆ ಜ್ಯೂಸ್ ತಂದುಕೊಂಡವ್ರೆ, ಆಮೇಲೆ ಬಿಸ್ಕೆಟ್ ತಂದು ಕೊಟ್ಟರೆ. ಸರ್, ನಾನು ಫಸ್ಟ್ ಆಟೋ ಸಾರಥಿ ಅಂತ ಒಂದು ಆಟೋ ಡ್ರೈವರು ಸಮಾಜದ ಬಗ್ಗೆ ಬರೆದೆ. ಶಂಕರ್ನಾಗ ಅಭಿಮಾನಿಗಳ ಜಾತ್ರೆ, ಜೂನಿಯರ್ ಶಂಕರ್ನಾಗ ನಡೆದು ಬಂದ ಯಾತ್ರೆ ಅಂತ ಒಂದು ಮಾಡಿದ್ದೆ. 138 ಪೇಜ್, 5 ವರ್ಷ ಆಯ್ತು ಸರ್ ಬರೆಯೋಕ್ಕೆ. ಅದು ಶಂಕರ್ನಾಗ ಅಭಿಮಾನಿಗಳು ಹೆಂಗಿದ್ದಾರೆ, ಈ ಸಮಾಜ ಹೆಂಗಿದೆ ಅಂತ. ಇನ್ನೊಂದು ಬಾಡದಿರಲಿ ಭಾರತ ತೊಲಗಲಿ ಬಡತನ ಅಂತ ಒಂದು 3 ವರ್ಷದಿಂದ ಬರಿತಾ ಇದ್ದೀನಿ ಸರ್. ಅದು ಈ ವರ್ಷ ಮೋಸ್ಟ್ಲಿ ರಿಲೀಸ್ ಮಾಡ್ಬೇಕಂತಿದ್ದೀನಿ. ನಾನು ಒಬ್ಬ ಆಟೋ ಡ್ರೈವರ್ ಅನ್ನೋದಕ್ಕಿಂತ ಆಟೋ ಡ್ರೈವರ್ಗಳು ಏನೇನು ಮಾಡ್ಬೋದು ಅನ್ನೋದನ್ನು ಒಂದು ತೋರಿಸ್ಕೊಂಬಂದೇನೆ ಸರ್. ಫಸ್ಟ್ ಒಂದು DVD ಸಿನಿಮಾ ಮಾಡಿದೆ, 5.5 ಲಕ್ಷ ಹಾಕಿ. ಅದಾದಮೇಲೆ 2 ಪುಸ್ತಕ ಬರೆದೆ. ಅದಾದಮೇಲೆ ಒಂದು ಆಡಿಯೋ, ಶಂಕರ್ನಾಗ್ ಸ್ಟ್ಯಾಚ್ಯೂ ರಾಜ್ಯದಲ್ಲಿ ಪ್ರಥಮ ನಾನೇ ಇಟ್ಟಿರೋದು, ಮೈಸೂರು ರೋಡ್ ಗೋಪಾಲ್ ಮಾಲ್. ಈ ಥರ ಒಂದು ಪ್ರತಿಯೊಂದು ನೋಡಿ ಸರ್, ಕೋಟಿ ಕೋಟಿ ಇರೋರೆಲ್ಲ ಎಲ್ಲರ ಹೆಸರು ಮಾಡೋಕ್ಕಾಗಲ್ಲ. ಹಂಗಂತೇಳಿ ಬಡವನು ಸುಮ್ಮನೆ ಇರೋಕ್ಕೂ ಆಗಲ್ಲ. ಬಡವನು ಹೆಸರು ಮಾಡ್ತಾನೆ, ಶ್ರೀಮಂತನೂ ಹೆಸರು ಮಾಡ್ತಾರೆ. ನಾವು ನಮ್ಮ ಟ್ಯಾಲೆಂಟನ್ನು ಪ್ರದರ್ಶನ ಮಾಡಿ ಈ ಆಟ, ಪ್ರತಿಯೊಂದು ಟ್ಯಾಲೆಂಟ್ ಆಟೋದವ್ರಿಗಿದೆ ಸರ್. ಬಟ್ ಆಟೋದವರಿಗೆ ತಂದೆ ತಾಯಿ ಇಲ್ಲದ ಮಕ್ಕಳ ಥರ ಮನಸ್ಸ ಬೆಳೀತಾ ಇರ್ತಾನೆ. ಆಟೋದವರಿಗೆ ಯಾವ ಥರ ಸಹಕಾರನೂ ಇಲ್ಲ. ಶಂಕರ್ನಾಗ್ ಪ್ರೇರಿತವಾಗಿ ಒಂದು ಚಿತ್ರ ಮಾಡ್ತಿದ್ರೆ, ಆ ಚಿತ್ರ ಹೇಗೆ ಬರುತ್ತೆ, ಯಾರ ಕತೆ, ನಿಮ್ದೇನ ಕತೆ ಸರ್? ಅದು ಆಕ್ಚುಲಿ ನನ್ನ ಲೈಫ್ ಸ್ಟೋರಿನ ಸ್ವಲ್ಪ ಅಳವಡಿಸ್ಕೊಂಡು ಸ್ವಲ್ಪ ಡಿಫ್ರೆಂಟಾಗಿ ಕತೆ ಮಾಡಿದ್ದೀನಿ ಸರ್. ಆವತ್ತು ಆಟೋ ರಾಜ ಏನು ನೋಡಿದ್ರು, ಆಟೋ ರಾಜಿಗೆ ಏನು ಜನ ಇಷ್ಟಪಟ್ಟವ್ರ ಆ ಕ್ವಾಲಿಟಿ ಇದರೊಳಗೆ ಕೊಟ್ಟಿದ್ದೀನಿ ಸರ್. ಅಂದು 80ರ ದಶಕರ ಆಟೋ ರಾಜ ಹೇಗಿದೆಯೋ, 2017 ಆಟೋ ರಾಮಣ್ಣನು ಅದೇ ಅದಕ್ಕೆ ಟಚ್ ಮಾಡೋದು ಸರ್. ಆ ಹೃದಯಕ್ಕೆ ಟಚ್ ಮಾಡೋ ಥರ ತೆಗೆದಿದ್ವಿ ಸರ್. ನಿಮ್ಮ ನಿಯತ್ತು ಮತ್ತು ನಿಮ್ಮ ನಿಷ್ಠೆ ನೋಡಿ ನಿಮಗೆ ಕರ್ನಾಟಕದಿಂದ ಹಲವಾರು ಪ್ರಶಸ್ತಿಗಳು ಬಂದಿವೆ ಅಂತ ಕೇಳ್ಪಟ್ಟೆ. ಹೌದು ಸರ್. ಏನೇನು ಪ್ರಶಸ್ತಿ ಸರ್? ನಮಗೆ ಆಟೋ ಸಾರಥಿ ನಂಬರ್ 1 ಬೆಳ್ಳಿ ಪದಕ ಅಂತ ಕೊಟ್ಟವ್ರೆ, ಆಮೇಲೆ ಕರ್ನಾಟಕ ಭೂಷಣ ಕೊಟ್ಟಿದ್ದಾರೆ, ಆಮೇಲೆ ಆಟೋ ರಾಜ ಪ್ರಶಸ್ತಿ ಕೊಟ್ಟಿದ್ದಾರೆ, ಆಮೇಲೆ ಶಂಕರ್ನಾಗ್ ಪ್ರಶಸ್ತಿ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಇದೇ ಥರ ಕೊಟ್ಕೊಂಡು ಸರ್ ನನಗೆ ಒಂದು 8 ಪ್ರಶಸ್ತಿ ಕೊಟ್ಟು ಒಂದು 129 ಸನ್ಮಾನ ಮಾಡಿದ್ದಾರೆ ಸರ್. ಆಮೇಲೆ ನಮಗೆ ಈ ಬಿಗ್ ಬಾಸ್ಗೂ ಆಫರ್ ಬಂದಿತ್ತು ಬೇರೆಯವ್ರ ಕಡೆಯಿಂದ. ನಾನು ಹೇಳಿದೆ, ಅಮ್ಮ ನಾನು 3 ತಿಂಗಳು ಹೋಗಿ ಬಿಗ್ ಬಾಸಲ್ಲಿದ್ದರೆ, ಇಲ್ಲಿ 3 ತಿಂಗಳು ಬಡವ್ರ ಸೇವೆ ಮಾಡಿದರೆ ನನಗಿನ್ನೂ ಒಳ್ಳೆ ಹೆಸರು ಬರುತ್ತೆ. ಬಿಗ್ ಬಾಸಲ್ಲಿ ಗೆದ್ದಿದ್ರೆ ಕೋಟಿ ಗಟ್ಟಲೆ ಬರ್ತಿದ್ದಲ್ಲ ನಿಮಗೆ,
ಲಕ್ಷಾಂತರ ರೂಪಾಯಿ ಬರ್ತಿತ್ತು ಸರ್ ಅಲ್ಲಿ. ಒರಿಜಿನಲ್ ಸೆಲೆಬ್ರಿಟಿ ಆಗ್ಬಿಟ್ಟಿದ್ದೀರಾ ಸರ್? ಆ ಕೋಟಿ ಬಂದ್ರೆ ನನಗೆ ಲೆಕ್ಕ ಇಲ್ಲ ಸರ್. ಈ ಬಡವ್ರ ಸೇವೆ ಮಾಡೋದು ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಅದು ಸೇವೆ ಮಾಡ್ಬೇಕು. ಆ ಕೋಟಿ ಬಂದ್ರೆ ಅದು ಅವ್ರಿಗೆ ಕೊಟ್ಟರು ನನಗೆ ತೃಪ್ತಿ ಆಗಲ್ಲ ಸರ್. ನಾನು ಬಡವರಿಗೆ ನಾ 3 ತಿಂಗಳಲ್ಲಿ ಮಾಡ್ತೀನಲ್ಲ ಸೇವೆ, ಅದಕ್ಕಿಂತ ಹೆಚ್ಚು ಸಮ ಆಯ್ತು ಸರ್ ಇದು. ಕೆಲವರು ಏಯ್ ಆಟೋ ಅಂತ ಕೂಗ್ತಾರೆ, ಏನಪ್ಪ ಹೋಗಪ್ಪ ಬಾರಪ್ಪ ಅಂತ ಏಕವಚನದಲ್ಲೇ ಕರೀತಾರೆ. ಕೆಲವರು ಆಟೋ ಚಾಲಕರನ್ನ ಕಳ್ಳರ ಹಾಗೆ ನೋಡ್ತಾರೆ, ಎಲ್ಲರೂ ಮೋಸ ಮಾಡೋರು ಅನ್ನೋ ಅನುಮಾನದಲ್ಲೇ ನೋಡ್ತಾರೆ. ಆದ್ರೆ ಆಟೋ ಚಾಲಕರು ಎಲ್ಲವನ್ನ ಸಹಿಸ್ಕೋತಾರೆ, ಎಲ್ಲ ನೋವನ್ನು ನುಂಗಿ ನಗ್ತಾನೆ ತಮ್ಮ ಕಾಯಕ ಮುಂದುವರಿಸ್ತಾರೆ. ಹತ್ತಿಳಿದು ಹೋಗೋರ ಹತ್ರ ನಿಷ್ಠೂರ ಕಟ್ಕೊಂಡು ಏನಾಗ್ಬೇಕು ಅಂತ ತಮ್ಮ ಕೆಲಸ ಮಾಡಿಕೊಂಡು ಹೋಗ್ತಾರೆ. ಅದು ಅವರ ಬದುಕು, ಅಲ್ಲಿದೆ ಅವರ ಅನ್ನ. ಹಾಗಾಗಿ ರಾಮಣ್ಣನಂಥವರು ಎಲ್ಲವನ್ನೂ ಸಹಿಸಿಕೊಂಡೇ ತಮ್ಮ ಬದುಕು ಕಟ್ಕೊಂಡಿರ್ತಾರೆ. ಬರೀ 6ನೇ ಕ್ಲಾಸ್ ಓದಿರೋ ರಾಮಣ್ಣನಿಗೆ ಅವರ ಸಂಸಾರದಲ್ಲಿ ಅವರ ಹೆಂಡತಿ ಪಾತ್ರ ಏನೂ ಕಮ್ಮಿ ಇಲ್ಲ. ಒಳ್ಳೆಯವರಿಗೆ ಒಳ್ಳೆಯ ಮಾರ್ಗಗಳೇ ಕಾಣುತ್ತೆ ಅನ್ನೋ ಹಾಗೆ ರಾಮಣ್ಣನ ಜೊತೆ ಕಳೆದ ಬದುಕಿನ ಆ ದಿನಗಳು. ತುಂಬ ಖುಷಿ ಇದೆ ನನಗೆ. ಮೊದಲು ಸ್ವಲ್ಪ ಬೇಜಾರಾಯ್ತಿತ್ತು, ಆಮೇಲೆ ಇವಾಗ ಅವ್ರಿಗೆ ಅದನ್ನೇ ಸರ್ವಸ್ವ ದೇವರು ಅಂತ ತಿಳ್ಕೊಬಿಟ್ಟಿದ್ದಾರೆ. ಏನೇ ಕಷ್ಟ ಸುಖ ಬಂದ್ರೂ ಅದನ್ನ ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ. ಅವರು ಸ್ಕ್ರಿಪ್ಟ್ ಬರೀತಾರೆ, ಅರ್ಜೆಂಟ್ಗೆ ಹೆಂಗೋ ಬೇಗ ಬೇಗ ಬರೆದಿಕ್ಬಿಟ್ಟು ಹೊಂಟೋಗ್ತಾರೆ. ನಾನು ಅದನ್ನು ಬೇರೆ ಒಂದು ಬುಕ್ಕಲ್ಲಿ ಲಾಂಗ್ ನೋಟಲ್ಲಿ ನೀಟಾಗಿ ಬರೆದು ಕೊಡ್ತೀನಿ. ಗೊತ್ತಿಲ್ಲ, ಸಾಕಾಗಲ್ಲ. ಮಧ್ಯದಲ್ಲಿ ಮನೇಲಿ ಏನೇ ಬೇಕು ಅಂದರೂ ಅವ್ರಿಗೆ ಹೇಳ್ತೀವಿ, ಆ ಟೈಮ್ಗೆ ಅವರೇ ಮಾಡ್ತಾರೆ. ಒಂದು ಬಾಡಿಗೆದು, ಸ್ಕೂಲ್ದು, ಕಾಲೇಜ್ದು ಏನೇ ಪ್ರಾಬ್ಲಮ್ ಇದ್ರೂ ಆ ಟೈಮ್ಗೆ ಅವರೇ ಮಾಡ್ತಾರೆ. ಮಾಡಿಸ್ತಾ ಇದ್ದೀವಿ. ಮಾಡಿಸ್ತಾ ಇದ್ದೆ ಖಂಡಿತ ಮಾಡಿಸ್ತಾ ಇದ್ದೋ. ನಮ್ಮ ಥರ ನಮ್ಮ ಮಕ್ಕಳು ಕಷ್ಟಪಡಬಾರ್ದು. ದೊಡ್ಡ ಹುಡುಗಿ 2nd BCOM ಓದ್ತಾವಳೆ, ಚಿಕ್ಕವಳು ಈಗ 10th SLC ಮಾಡ್ತಾವಳೆ. ಮಯೂರ ಚಾನಲ್ಗೆ ಹೇಳೋದು ಏನಂದರೆ, ನಮ್ಮ ಯಜಮಾನ್ರನ್ನ ವಾಹಿನಿ ಮೂಲಕ ಎಲ್ಲರೂ ನೋಡಿ ಬೆಂಬಲ ಕೊಡಬೇಕು. ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ, ಎಲ್ಲರನ್ನೂ ಎದುರಾಕೊಂಡು ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಬೇಕು, ಅವ್ರು ಮಾಡ್ತಾ ಇರೋ ಕೆಲಸ ಯಶಸ್ಸಾಗಬೇಕು. ನನ್ನ ದಿನ ಜಗಳಾಡ್ತಾ ಇದ್ದೆ, ನಮ್ಗೆ ಯಾಕಿದೆಲ್ಲ, ಮನೇಲಿ ನಮಗೆ ಊಟಕ್ಕೂ ಕಷ್ಟ ಆಗ್ಬಿಟ್ಟಿತ್ತು. ಆಟೋ ಓಡಿಸ್ಕೊಂಡು ಮೈ ಮೇಲಿರೋ ಬಟ್ಟೆನೂ ಯಾರನ್ನ ಭಿಕ್ಷೆ ಬೇಡೋರು ಮೆಜೆಸ್ಟಿಕಲ್ ಮಾರ್ಕೆಟಲ್ಲಿ ಕೂತಿದ್ರೆ ಅವ್ರಿಗೆ ಕೊಟ್ಬಿಟ್ಟು ಬಂದ್ಬಿಡೋರು ಮನೆಗೆ. ದಿನ ಇಬ್ರಿಗೆ 3 ಅವರ್ಗೆ ಹೋಟ್ಲಿಂದ ಊಟ ತಕ್ಕೊಟ್ಬಿಟ್ಟು ಮನೆಗೆ ಮಿಕ್ಕಿದ್ದು ತಗೊಂಡು ಬರೋರು, 50 ರೂಪಾಯಿ 100 ರೂಪಾಯಿನೂ ಮನೇಲಿ ತತ್ತಿರಲಿಲ್ಲ ಒಂದೊಂದು ಸಾರಿ. ನನ್ನ ಜಗಳ ಆಮೇಲೆ ಇವ್ರಿಗೆ ಫಿಲಮ್ ಮುಚ್ಚು, ಆವಾಗ ನನಗೆ ಇಷ್ಟ ಇರಲಿಲ್ಲ. ಇಷ್ಟು ಕಷ್ಟದಲ್ಲಿ ನಮ್ಗೆ ಯಾಕೆ ಬೇಕು, ಬಡವ ನೀನು ಮಡಗ್ದಂಗಿರು ಅಂತ ಬೇಡ ರೀ ಅಂತ ಬೈತಾ ಇದ್ದೆ ನಾನು. ಇವಳು ನನಗೆ ಏನು ಮಾಡೋಕ್ಕೆ ಬಿಡಲ್ಲ, ಅಡ್ಗಾಲಾಗ್ತಾಳೆ ಅಂತ ಮನೆ ಬಿಟ್ಟು ಹೊಂಟೋದ್ರು. 2-3 ವರ್ಷ ಮನೆಗೆ ಬರಲಿಲ್ಲ ಅವರು. ತುಂಬ ಕಷ್ಟಪಟ್ಟೆ ಮಕ್ಕಳನ್ನ ಇಟ್ಕೊಂಡು, ಫೋನ್ ಮಾಡಿದ್ರೂ ಸಿಗ್ತಾ ಇರಲಿಲ್ಲ ಅವರು. ನಾನು ಯಾರು ನಿಮ್ಮಂಗೆ ಯಾರು ಸಿಕ್ಕಿದ್ರು ಅವ್ರನ್ನೆಲ್ಲ ಕೇಳ್ತಾ ಇದ್ದೆ ನಾನು. ನಮ್ಮ ಯಜಮಾನ್ರನ್ನ ನೋಡಿದ್ರ ಬರಕ್ಕೇಳಿ ಅಂತ. ಸ್ವಲ್ಪ ಸಾಲನೂ ಇತ್ತು ನಮಗೆ, ಸಾಲದವ್ರು ಟಾರ್ಚರು, ನಮ್ಮ ಯಜಮಾನ್ರು ಬೇರೆ ಬರ್ತಿರ್ಲಿಲ್ಲ. ಆಮೇಲೆ ಎಲ್ಲೋ ಅವ್ರ ಫ್ರೆಂಡ್ ಒಬ್ಬರಿದ್ದರು, ಅವ್ರ ಮೂಲಕ ಫೋನ್ ಮಾಡಿ ಹೇಳಿಸಿ ಆಮೇಲೆ ಸ್ವಲ್ಪ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸೋರು ಅಕೌಂಟ್ಗೆ. ಒಂದು ಸ್ವಲ್ಪ ವಾರಕ್ಕೆ 1,000-2,000 ಹಾಕ್ತಿದ್ರು. ಆಮೇಲೆ ಒಂದಿನ ಅದೇನಾಯಿತು, ಅವರಾಗೆ ಬಂದರು ಮನೆಗೆ, ಆಮೇಲೆ ಸ್ವಲ್ಪ ಪರವಾಗಿಲ್ಲ. ನಾನು 2 ವರ್ಷ ಫುಟ್ಪಾತ್ನಲ್ಲಿ ಮಲಿಕೊಂಡು, ಈ ಮಲ್ಲಿಗೆ ಟೂರಿಸ್ಟು ಚಿನ್ಮಯ ಆಸ್ಪತ್ರೆ ಹತ್ರ ಮಲಿಕೊಂಡು ಆಸ್ಪತ್ರೆ ಈ ಪೇಷೆಂಟ್ಗಳು ಬಾಡಿಗೆ ಹೊಡಿಯೋದು ಈ ಥರ ಕೆಲಸ ಮಾಡ್ತಿದ್ದೆ. ಆಮೇಲೆ ಇಡೀ ಊರಿಗೆ ಹೋಗಿ ಬುಕ್ಸು ಕ್ಯಾಸೆಟ್ ಮಾರ್ಕೊಂಬರಕ್ಕು ಅಂತ 2 ವರ್ಷ ಹೋಗಿದ್ದೆ. ಆ ಬಂದ ದುಡ್ಡನ್ನ ಬ್ಯಾಂಕಿಂದ ಹಾಕ್ತಾಯಿದ್ದೆ, ಬಟ್ ಏನಂದ್ರೆ ಮನೆಗೆ ಬರ್ತಾ ಇರಲಿಲ್ಲ ನಿಜ. ಯಾಕಂದರೆ ಆಳೆ ಆಟ ತೊಗೊಂಡು ಊರು ಹೋಗ್ತಿದ್ದೆ, ಮಂಡ್ಯ, ಮೈಸೂರು ಎಲ್ಲ ಊರುಗಳಿಗೆ ಹೋಗಿ ಸೇಲ್ ಮಾಡೋದ್ರಿಂದ.
ಆ ಥರ 2 ವರ್ಷ ಮನೆ ಬಿಡಬೇಕಾಗಿ ಬಂತು. ಆ ಒಂದು ಕಷ್ಟದ ಸಾಧನೆಯೇ ಈವರೆಗೆ ಬಂದಿರೋದು. ಈ ಆಟೋರಮಣ ಚಿತ್ರ ಬರ್ತಿರೋ ಕಾರಣನೇ ಆ ಸಾಧನೆಯ ಮೆಟ್ಲೆ. ಯಾಕರೆ ಸೀತೆ 14 ವರ್ಷ ವನವಾಸ ಅನುಭವಿಸು, ನಾವು 2 ವರ್ಷ ಏನು ದೊಡ್ಡದಲ್ಲ. ದೇವರು ಕಷ್ಟ ಬಿದ್ದವರಿಗೆ ಸುಖ ಸಿಕ್ಕೇ ಸಿಕ್ಕತ್ತೆ ಅನ್ನೋಕ್ಕೆ ಒಂದಲ್ಲ ಒಂದಿನ ಸಾಕ್ಷಿ ಈ ಆಟೋರಮಣ ಚಿತ್ರನೇ. ಅವರಾಗೆ ಬಂದಿದ್ದಕ್ಕೆ ಕಾರಣ ಸಂಕರ್ಣ ಅಂತ ಅವ್ರು ಹೇಳ್ತಾರೆ. ನಾನು ತುಂಬ ಇಷ್ಟಪಡ್ತೀನಿ ಶಂಕರಣ್ಣನ, ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ ನಾನು. ಅವರು ಅವರಿಂದನೇ ಅವ್ರನ್ನ ಅವ್ರ ಭಕ್ತ ಅನ್ನಿಸ್ಕೊಂಡು ಜನ ಇವತ್ತು ಅವ್ರನ್ನ ಗುರುತಿಡಿಯಂಗಾದ್ರು. ಅವರು ಆಟೋ ರಾಜ ಅಂತ ಅವ್ರ ಹೆಸರು ತಗೊಂಡ್ರು, ಇವ್ರು ಆಟೋ ರಾಮಣ್ಣ ಅಂತ ಹೆಸರು ತಗೊಂಡವ್ರೆ. ಯಾರು ನೋಡಿದ್ರು ಇವಾಗ ಆಟೋ ರಾಮಣ್ಣ ಆಟೋ ರಾಮಣ್ಣ ಅಂತಾರೆ. ಈಗ ಅವರು ಹೆಸರಿಟ್ಕೊಂಡೇ ಅದು ಇದು ಹಲವಾರು ಕೆಲಸಗಳು ಮಾಡ್ತಾಯಿದ್ದಾರೆ. ಈಗ ಅದರಿಂದನೇ ಇವತ್ತಿಲ್ಲ ನಾಳೆ ಚೆನ್ನಾಗಿ ಆಯ್ತಾರೆ, ಮುಂದೆ ಬರ್ತಾರೆ, ನಾವು 4 ಜನರಂತೆ ಇರ್ತೀವಿ ಅನ್ನೋ ನಂಬಿಕೆ ಇದೆ ನನಗೆ. ನನಗೆ ತುಂಬ ಖುಷಿ ಇದೆ. ಬೇರೆಯವ್ರ ದುಡ್ಡು ಅವ್ರು ಎಷ್ಟು ಕಷ್ಟಪಟ್ಟರು, ಎಷ್ಟು ಕಷ್ಟಪಟ್ಟು ಅದನ್ನು ಸಂಪಾದನೆ ಮಾಡಿದ್ರು. ಅವರು ಮಗಳು ಮದುವೆಗೋ ಮಗನ ಮದುವೆಗೋ ಗೊತ್ತಿಲ್ಲ, ಒಡವೆ ಒಂದು ಖರ್ಚಿಫಲ್ಲಿ ಬಿಟ್ಬಿಟ್ಟು ಹೊಂಟೋಗಿದ್ರು. ಅವರು ನಾವೇನನ್ನು ಆ ಥರ ಕೆಲಸ ಮಾಡಿದರೆ ಆ ಶಾಪ ನಮಗೆ ನಮ್ಮ ಮಕ್ಕಳಿಗೆ ತುಂಬ ಕಷ್ಟ ಆಯ್ತಿತ್ತು, ನಮ್ಮ ಮಕ್ಕಳಿಗೆ ತಟ್ತಿತ್ತು. ಗುರು ಹಿರಿಯರ ಮೇಲೆ ಭಕ್ತಿಯನ್ನು ಇರಿಸಿಕೊಂಡಿದ್ದ ರಾಮಣ್ಣ ಕನ್ನಡದ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಆಟೋ ರಾಜ ಚಿತ್ರಕ್ಕೂ ಸ್ಫೂರ್ತಿಯಾಗಿದ್ದರು. ಕೊನೆಗೆ ಆಟೋ ರಾಮಣ್ಣನವರೇ ತಮ್ಮದೇ ಒಂದು ಚಿತ್ರವನ್ನು ಮಾಡ್ತಾರೆ. ಸರ್, ನಮ್ಮ ಉದಯ ಪ್ರಕಾಶ್ ಅವರು ಒಂದ್ಸತಿ ಗಾಂಧಿನಗರದಲ್ಲಿ ಸಿಕ್ಕಿದ್ರು. ರಾಮಣ್ಣವ್ರು ಏನು ಮಾಡ್ಬೇಕು ಸರ್, ಆಟೋ ರಜಾ ತೆಗೀರಿ ಸರ್ ಅಂತ ಹೇಳಿದೆ. ಆಟೋ ರಜಾ ತೆಗ್ದವ್ರಲ್ರಿ ಸರ್, ಇನ್ನೊಂದು ಸತಿ ತೆಗಿಬಾರ್ದ ಅಂತ ಹೇಳಿದೆ. ಆಯಿತು ಅಂತ ಹೇಳ್ಬಿಟ್ಟು ನಾವೆಲ್ಲ ಹೋಗಿ ಒಂದು 7-8 ಜನ ಆಟೋ ರಾಜ ಸ್ಟೋರಿ ಹೇಳಿ, ನೋಡಿ ಇಲ್ಲಿ ಆಟೋ ರಾಮಣ್ಣ ಹೀರೋಗೆ ಸ್ಫೂರ್ತಿಯಾದರು ಅಂತ ಅವರೇ ಹಾಕಿರೋದು ಸರ್ ಈ ಚಿತ್ರಕ್ಕೆ. ನಮಗೆ ಆಟೋದಲ್ಲಿ ಏನು ನಡೀತೆ ಎಲ್ಲ ಸ್ಟೋರಿ ನಾವೆಲ್ಲ ಒಂದು 7-8 ಜನ ಹೋಗಿ ನಾನೆಲ್ಲ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದೆ ಸರ್. ಅದನ್ನು ಎಷ್ಟು ಬೇಕೋ ಅಷ್ಟು ಎಡಿಟ್ ಮಾಡಿ ತೊಗೊಂಡು ಆಮೇಲೆ ಅವರೇ ಹಾಕ್ಸಿರೋದು ಈ ಪೇಪರ್ ಉದಾಹರಣೆ. ಇಷ್ಟವಾದ ಚಿತ್ರದ ಶಂಕರ್ ನಾಗರ ಒಂದೇ ಒಂದು ಅವ್ರು ಹೇಳಿದಂತ ಡೈಲಾಗ್ನ ಹೇಳ್ತೀರಾ? ನಡುಮೋರ ಮೊಮ್ಮಗಳನ್ನು ಅಮರಕದಲ್ಲಿ ಓದಿಸ್ಕೊಂಡು ಕಂಡೋರ್ ಮಕ್ಕಳನ್ನು ವ್ಯಾಸವಾಟ ಒಂದೇನು ಈ ರೀತಿ ಮಾಡಕ್ ಮಾತಕ್ಕಾಗಲ್ಲ, ಇದೋ ರೀತಿ ಮಾಡೋರ ಎರಸ್ಟ್ ಮಾಡಿ ಒಳಗಡೆ ಮಿಸ್ಟರ್ ಧನರಾಜ್ ಪಾಪದ ಕಾಳುಗಳು ಪಕ್ಷಿಗಳಿಗೆ ಹಾಕಿದ ಮಾತ್ರಕ್ಕೆ ನೇನ ಪಾಪದ ಕೊಡೋನೇನು ಕಮ್ಮಿ ಆಗಿಲ್ಲ ಅನ್ಕೋ ಗೊತ್ತಲ್ಲ. ನಾಳೆ ಸರ್ಮ ನೋಡ ನನ್ನೆಲ್ಲ ಬಂದು ನೋಡ್ತೀನಿ, ಎರಡು ಡೈಲಾಗ್ ಕೊಡಿ ದಮ್ಮಿಲ್ಲ ದಮ್ ಹೊಡಿದಾರಕ್ಕಲ್ಲ ಹಮ್ ತೋರಿಸ್ಬಿಡಲೇ ತಮ್ಮ ಎಂತ ಅಂತಾರೆ ಹೆಂಗೆ ತಂದು ಮಂಗ್ರ ಒಂದೊ ತಾಯಿ ಊಟ ಹಾಕಿ ಒಳ್ಳೆ ಮಗನ ಸಿಗ್ತಾವ ನಾ ಬರ್ತೇನೆ ಡಾಕ್ಟರ್ ಸಾಂಗ್ಲೇನ. ಆಟೋ ರಾಜ ಶಂಕರ್ನಾಗ್ ಅಭಿಮಾನಿಯಾಗಿರುವ ರಾಮಣ್ಣ ಒಂದು ಪಂಚಿಂಗ್ ಡೈಲಾಗ್ ಹೇಳ್ತಾರೆ. ಈ ಡೈಲಾಗನ್ನು ಎಷ್ಟೊತ್ತಲ್ಲಿ ಬೇಕಾದರೂ ಇವ್ರು ಸರಾಗವಾಗಿ ಹೇಳ್ತಾರೆ. ಇದು ಇವರ ಸ್ಪೆಷಾಲಿಟಿ. ಹುಟ್ಟು ಉಚಿತ ಸಾವು ಕಸಿದ ನ್ಯಾಯ ನೀತಿ ಧರ್ಮ ಕೊನೆ ತನಕ ಸುಳ್ಳು ಮೋಸ ಅಂದರೆ ತಾತ್ಕಾಲಿಕ ನ್ಯಾಯಕ್ಕೆ ಚೆನ್ನಾಗಿದ್ದರೆ ಪ್ರಪಂಚ ಗೆಲ್ಬೋದು, ಇಲ್ದಿರ ಯಾರನ್ನ ಗೆಲ್ಲಕ್ಕಲ್ಲ. ಮನುಷ್ಯರ ಜನ್ಮ 5 ವರ್ಷ ಗಿಣಿ ಜನ್ಮ ಇದ್ದಂಗೆ, 5 ರಿಂದ 12 ವರ್ಷ ನವಿಲು ಜನ್ಮ, 12 ರಿಂದ 21 ವರೆಗೆ 10 ಜನ್ಮ, 21 ರಿಂದ 50 ವರೆಗೆ ಕತ್ತೆ ಜನ್ಮ, ಅಲ್ಲಿಂದ ಸಾಯವರೆಗೂ ಗೂಬೆ ಜನ್ಮ. ಮಾಡ್ಕೊಂಡು ತಿಂದರೆ ಮಂದಿ ಕಾಟ, ತಿರ್ಕೊಂಡು ತಿಂದರೆ ನಾಯಿ ಕಾಟ, ಬಡವರಿಗೆ ಕಣ್ಣೀರು, ಶ್ರೀಮಂತರಿಗೆ ಪನ್ನೀರು, ಕುಡಿಯೋಕೆ ತಣ್ಣೀರು, ಹೊರಡಕ್ಕೆ ಮುದುರೆ, ಮನುಷ್ಯನಿಗೆ ಹಣದಾಸೆ, ನಾಯಿಗೆ ಮಾಂಸಾಸೆ, ಬೆಕ್ಕಿಗೆ ಹಾಲಿನಾಸೆ, ಕೋತಿಗೆ ಬಾಳೆಣಾಸೆ, ಮಕ್ಕಳಿಗೆ ಸಿಹಾಸೆ, ಕಣ್ಣಿದ್ರೆ ಕಾಸಿ ನೋಡಿ, ಕಾಲಿದ್ರೆ ಹಂಪೆ ನೋಡಿ, ಭಕ್ತಿ ಇದ್ರೆ ದೇವಾಲಯಗಳು ನೋಡಿ, ಬಾಡದರಲ್ಲಿ ಭಾರತ, ಅರಳದರಲ್ಲಿ ಭ್ರಷ್ಟಾಚಾರ. ನಿಮ್ಮ ಚಾನಲ್ಲು ಇನ್ನೂ ಉನ್ನತ ಮಟ್ಟಕ್ಕೆ ಏರಲಿ ಅಂತ ದೇವ್ರನ್ನ ನಾವು ಬೇಡ್ಕೊಳ್ತೀವಿ. ಎಲ್ಲ ಚಾನಲ್ ಥರನ ನಿಮ್ಮ ಚಾನಲ್ನೂ ಬೆಳೀಲಿ, ಎಲ್ಲ ಸಾರ್ವಜನಿಕರು ನಮ್ಮ ಆಟೋ ಚಾಲಕರು ಎಲ್ಲ ನಿಮ್ಮ ಚಾನಲ್ನ ನೋಡಲಿ ಅಂತ ನಾವು ದೇವ್ರನ್ನ ಬೇಡ್ಕೊಂಡು ನಿಮ್ಮ ಚಾನಲ್ಗೂ ಮತ್ತು ಆಂದೋಳನವರಿಗೂ ಮತ್ತು ನಮ್ಮ ಕ್ಯಾಮ್ರಾಮನ್ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ಹೇಳೋಕ್ಕೆ ನಾವು ಬಯಸ್ತೀವಿ. ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ರಾಮಣ್ಣನವರ ಒಳ್ಳೆತನ ಹೀಗೆ ಇರಲಿ. ಆಟೋದವರಿಗೂ ಮಾನವೀಯತೆ ಇದೆ, ಕನಸಿದೆ, ಮನಸ್ಸಿದೆ ಅಂತ ತೋರಿಸಿಕೊಟ್ಟ ನಮ್ಮ ರಾಮಣ್ಣನ ಬದುಕು ಮತ್ತಷ್ಟು ಹಸನಾಗಲಿ, ಅವರ ಚಿತ್ರಕ್ಕೆ ಒಳ್ಳೆಯ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ ಈ ಆಟೋಗ್ರಾಫ್ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮನ ಮುಟ್ಟುವಂತಹ ಮತ್ತೊಂದು ಆಟೋಗ್ರಾಫ್ ಕಥೆಯೊಂದಿಗೆ ಬರ್ತೀನಿ. ಜೈ ಕರ್ನಾಟಕ. ಅಲ್ಲಿವರೆಗೂ ನಿರ್ಭಯ, ನಿಷ್ಠುರ, ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ಸುದ್ದಿವಾಹಿನಿ.